ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಪುರಾತನ ದೇವಾಲಯದ ಪರಿಚಯ ಮಾಡಿಸಲಿದ್ದೇವೆ. ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು. ಇದು ಉಡುಪಿ ಜಿಲ್ಲೆಯ ಕೆರಾಡಿ ಗ್ರಾಮದಲ್ಲಿ ಇರುವಂತಹ ಒಂದು ಪುರಾತನ ದೇವಾಲಯ. ದೇವಾಲಯವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವುದು ಹಾಗೂ ವಿಭಿನ್ನ ಶೈಲಿಯ ಮುಖಮಂಟಪವನ್ನು ಹೊಂದಿದೆ. ಹಾಗೆಯೇ ಇಲ್ಲಿ ಶಿವಲಿಂಗವು ಶ್ರೀ ಕೇಶವನಾಥೇಶ್ವರ ಎಂದು ಪೂಜಿಸಲಾಗುತ್ತಿದೆ. ಇಲ್ಲಿನ ವೈಶಿಷ್ಟ್ಯವೇನೆಂದರೆ ಈ ಶಿವಲಿಂಗವು ಗುಹಾಂತರವಾಗಿದೆ ಹಾಗೂ ಇಲ್ಲಿ ನಮಗೆ ಉದ್ಭವವಾದ ಶಿವಲಿಂಗವು ಕಾಣಸಿಗುತ್ತದೆ. ಈ ಗುಹೆಯೊಳಗೆ ಮೊಣಕಾಲಷ್ಟು ನೀರು ಸದಾಕಾಲ ಇರುತ್ತದೆ ಮತ್ತು ಈ ನೀರು ಅದೇ ಗುಹೆಯ ಭೂಮಿಯ ಅಡಿಯಿಂದ ಬರುತ್ತದೆ ಎನ್ನುವುದು ಅಚ್ಚರಿ. ಈ ನೀರಿನಲ್ಲಿರುವ ಮೀನುಗಳು ಯಾತ್ರಿಗಳಿಗೆ ಸ್ವಾಗತವನ್ನು ಕೋರುತ್ತದೆ. ಹಾಗೆಯೇ ಸಂಜೆಯ ಸೂರ್ಯನ ಕಿರಣವು ಈ ಗುಹಾಂತರವಾದ ಶ್ರೀ ಕೇಶವನಾಥೇಶ್ವರನ ಮೇಲೆ ಬೀಳುತ್ತದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಈ ದೇವಾಲಯದಲ್ಲಿ ಇನ್ನೂ ಹಲವಾರು ದೇವರ ದರ್ಶನವಾಗುವುದು ಖಂಡಿತ. ಶ್ರೀ ವನದುರ್ಗಾದೇವಿ, ನಾಗನ ಕಲ್ಲುಗಳು, ಕ್ಷೇತ್ರಪಾಲ, ವೀರಭದ್ರ, ವ್ಯಾಘ್ರ ಹಾಗೂ ಹಾಯಿಗುಳಿ ದೇವರನ್ನು ನೋಡಬಹುದು. ದೇವಾಲಯದ ಹಿಂಭಾಗದಲ್ಲಿ ಮೂಡುಗಲ್ಲು ಬೆಟ್ಟವು ಯಾತ್ರಿಗಳಿಗೆ ಉತ್ತಮ ಮನೋಲ್ಲಾಸವನ್ನು ನೀಡುತ್ತದೆ ಮತ್ತು ದೇವಾಲಯದ ಮುಂಭಾಗದಲ್ಲಿ ಬೆಟ್ಟದ ಮೇಲೆ ಅದ್ಭುತ ದೃಶ್ಯಗಳನ್ನು ಸೆರೆಹಿಡಿಯಬಹುದು. ಉತ್ತರದಲ್ಲಿ ಕೊಡಚಾದ್ರಿ, ಪೂರ್ವದಲ್ಲಿ ಹುಲಿಕಲ್ ಘಾಟಿ, ದಕ್ಷಿಣದಲ್ಲಿ ಆಗುಂಬೆ ಬೆಟ್ಟಗಳು ಹಾಗೂ ಪಶ್ಚಿಮದಲ್ಲಿ ಅರಬ್ಬೀ ಸಮುದ್ರವನ್ನು ಕಾಣಬಹುದು. ಪ್ರತಿದಿನವೂ ಶ್ರೀದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಹಾಗೆಯೇ ಭಕ್ತಾದಿಗಳು ಕೂಡ ದೇವರ ದರ್ಶನಕ್ಕೆ ಹಲವು ಊರುಗಳಿಂದ ಬರುತ್ತಾರೆ. ಈ ದೇವಾಲಯವು ಉಡುಪಿಯಿಂದ 71 ಕಿಲೋಮೀಟರ್ಗಳಷ್ಟು ಹಾಗೂ ಕುಂದಾಪುರದಿಂದ 46 ಕಿಲೋಮೀಟರ್ಗಳಷ್ಟು ಸಮೀಪದಲ್ಲಿದೆ. ಬರುವ ಯಾತ್ರಿಗಳು ಕುಂದಾಪುರದಿಂದ ಕೆರಾಡಿ ಗ್ರಾಮಕ್ಕೆ ಬಂದರೆ ಅಲ್ಲಿ ಈ ದೇವಾಲಯದ ಕಮಾನು ನೋಡಬಹುದು. ಅದೇ ದಾರಿಯಲ್ಲಿ ಸಾಧಾರಣ 4-5 ಕಿಲೋಮೀಟರ್ಗಳ ಕಾಡು ದಾರಿಯಲ್ಲಿ ಪಯಣ ಬೆಳೆಸಬೇಕಾಗುತ್ತದೆ. ಒಮ್ಮೊಮ್ಮೆ ಕಾಡು ಪ್ರಾಣಿಗಳು ಕಂಡರೂ ಚರಿಯೇನಿಲ್ಲ. ಸ್ಥಳೀಯರು ಹೇಳುವ ಹಾಗೆ ಈ ಕಾಡು ಮಾರ್ಗದಲ್ಲಿ ಕಾಡು ಕೋಣಗಳು, ಚಿರತೆಗಳು, ಹುಲಿಗಳನ್ನು ನೋಡಿದರೂ ಗಾಬರಿಯಾಗಬೇಕಿಲ್ಲ. ದೇವಾಲಯದ ಮುಂಭಾಗದ ಅಂಕಣದಲ್ಲಿ ಒಂದು ಅಶ್ವತ್ಥ ವೃಕ್ಷವು ಸೊಂಪಾಗಿ ಬೆಳೆದು ನಿಂತಿದೆ. ಇದೇ ಅಂಕಣದಲ್ಲಿ ದೇವಾಲಯದ ಹಬ್ಬವು ಕೂಡ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ನೆರವೇರುತ್ತದೆ.
ಮತ್ತು ಇನ್ನಷ್ಟು ಯಾತ್ರಿಗಳನ್ನು ಆಹ್ವಾನಿಸುತ್ತಿದೆ ಈ ಅದ್ಭುತ ರಮಣೀಯವಾದ ಈ ಒಂದು ಧಾರ್ಮಿಕ ಸ್ಥಳ.